May I come in? हाय फ्रेंड्स यूद्रे बोड़ती है पवर्न ट्रांसमिशन हाई वोल्टेज नू लो करंट पवर्न ट्रांसमिशन सो ऐके अंत वीडियो फुल कंप्लीट एक्सप्लेन मातनी सो वीडियो स्किप फुल लास्ट गंटे नोड़ी फ्रेंड्स आग मात्र चेना अर्थ होते सो अदिंत मुंचे वीडियो लाइक कोई फ्रेंड्स आगू नम चल फस्ट टाइम वीडियो नोड़ता वीडियो के लिए सब्सक्राइब बटन क्ली पकली बेल आइकन प्रेस मेलडे आल अंत मेंशन रीति ना मुझे अपलोड वीडियो नोटिफिकेशन मोबाइल आगू डेस्कटॉप के बरते सो जनरेटिंग पवर न नम मन इंडस्ट्री आगे को पवर न ट्रांसमिशन डिस्ट्रिब्यूशन नम मन इंडस्ट्री पवर न को फ्रेंड्स सो जनरेटिंग पवर न ट्रांसमिशन पवर न स्टेप अप सो स्टेप अप ट्रांसफार्मर यूज सो आ रीति स्टेप अप पवर न वोल्टेज बंद रेज आगते करंट बंद डिक्रीज आगते फ्रेंड्स सो ई रीति पवर न स्टेप अप ट्रांसमिशन डिस्ट्रिब्यूशन फॉर एग्जांपल 11 केवी 22 केवी 33 66 132 440 ಈ ಲೈನ್ ಗಳಲ್ಲಿ ಕರೆಂಟ್ ಬಂದು ಕಡಿಮೆ ಇರುತ್ತೆ ವೋಲ್ಟೇಜ್ ಬಂದು ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಆದ್ರೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್‌ಫಾರ್ಮರ್ ನ ಔಟ್‌ಪುಟ್ ಸೈಡ್ ಅಂದ್ರೆ ಸೆಕೆಂಡರಿ ವೈಂಡಿಂಗ್ ನಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ ವೋಲ್ಟೇಜ್ ಬಂದು ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್‌ಫಾರ್ಮರ್ ನ ಇನ್ಸ್ಟಾಲೇಷನ್ ಮಾಡಿರುವಾಗ ಜಿಒಎಸ್ ಇನ್ಕಮಿಂಗ್ ಫ್ಯೂಸ್ ಔಟ್‌ಗೋಯಿಂಗ್ ಫ್ಯೂಸ್ ನ ನೋಡಿರಬಹುದು ಸೊ ಇನ್ಕಮಿಂಗ್ ಫ್ಯೂಸ್ ನಲ್ಲಿ ಸ್ಮಾಲ್ ಕಂಡಕ್ಟರ್ ನ ಯೂಸ್ ಮಾಡಿರುತ್ತೆ ಔಟ್‌ಗೋಯಿಂಗ್ ಫ್ಯೂಸ್ ನಲ್ಲಿ ಬಿಗ್ ಕಂಡಕ್ಟರ್ ನ ಯೂಸ್ ಮಾಡಿರುತ್ತೆ ಸೊ ಏಕೆ ಅಂದ್ರೆ ಇನ್ಕಮಿಂಗ್ ಫ್ಯೂಸ್ ನಲ್ಲಿ ಕರೆಂಟ್ ಬಂದು ಕಮ್ಮಿ ಇರುತ್ತೆ ವೋಲ್ಟೇಜ್ ಬಂದು ಜಾಸ್ತಿ ಇರುತ್ತೆ ಆದ್ರೆ ಔಟ್‌ಗೋಯಿಂಗ್ ಫ್ಯೂಸ್ ನಲ್ಲಿ ಕರೆಂಟ್ ಬಂದು ಜಾಸ್ತಿ ಇರುತ್ತೆ ವೋಲ್ಟೇಜ್ ಬಂದು ಕಮ್ಮಿ ಇರುತ್ತೆ ಫ್ರೆಂಡ್ಸ್ ಸೊ ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ಏನ್ ರೀಸನ್ ಅಂತ ನೋಡೋಣ ಹಾಗಂದ್ರೆ ಹೈ ವೋಲ್ಟೇಜ್ ಟ್ರಾನ್ಸ್‌ಮಿಷನ್ ಮಾಡಲು ಹಾಗೂ ಲೋ ಕರೆಂಟ್ ನ ಏಕೆ ಟ್ರಾನ್ಸ್‌ಮಿಷನ್ ಮಾಡ್ತಾರೆ ಅಂತ ಸೊ ಮೇನ್ ರೀಸನ್ ಅಂದ್ರೆ ಐಆರ್ ಸ್ಕ್ವೇರ್ ಲಾಸಸ್ ಮತ್ತು ಕಂಡಕ್ಟರ್ ನ ಸೈಜ್ ಸೊ ಐಆರ್ ಸ್ಕ್ವೇರ್ ಲಾಸಸ್ ಅಂದ್ರೆ ನೀವು ಪವರ್ ನ ಹಾಗಂದ್ರೆ ಹೈ ಕರೆಂಟ್ ನಲ್ಲಿ ಪವರ್ ನ ಟ್ರಾನ್ಸ್‌ಮಿಷನ್ ಮಾಡಿದಾಗ ಸಮ್ ಲಾಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಲಾಸಸ್ ಮತ್ತೆ ಟ್ರಾನ್ಸ್‌ಮಿಷನ್ ಲಾಸಸ್ ವೋಲ್ಟೇಜ್ ಡ್ರಾಪ್ ಇರುತ್ತೆ ಸೊ ಈ ಒಂದು ರೀಸನ್ ಗೋಸ್ಕರ ಕರೆಂಟ್ ನ ಕಮ್ಮಿ ಮಾಡಿ ಒಂದು ವೋಲ್ಟೇಜ್ ನ ಹೈ ಮಾಡಿ ಟ್ರಾನ್ಸ್‌ಮಿಷನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ನ ಕಡಿಮೆ ಮಾಡಿ ಕರೆಂಟ್ ನ ಇನ್ಕ್ರೀಸ್ ಮಾಡಿದ್ರೆ ಕಂಡಕ್ಟರ್ ನ ಸೈಜ್ ನ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಇದರಿಂದ ಕರೋನಾ ಎಫೆಕ್ಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಸೊ ಕರೆಂಟ್ ಜಾಸ್ತಿ ಫ್ಲೋ ಆದ್ರೆ ಕರೋನಾ ಎಫೆಕ್ಟ್ ಜಾಸ್ತಿ ಆಗುತ್ತೆ ಸೊ ಈ ಒಂದು ರೀಸನ್ ಗೋಸ್ಕರ ನಾವು ಕರೆಂಟ್ ನ ಕಮ್ಮಿ ಮಾಡಿ ವೋಲ್ಟೇಜ್ ನ ರೈಸ್ ಮಾಡಿ ಪವರ್ ನ ಟ್ರಾನ್ಸ್‌ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ಮನೆಗಳಿಗೆ ಹಾಗೂ ಇಂಡಸ್ಟ್ರಿಗಳಿಗೆ ಪವರ್ ನ ಟ್ರಾನ್ಸ್‌ಮಿಷನ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಇದರಿಂದ ಟ್ರಾನ್ಸ್‌ಮಿಷನ್ ಲೈನ್ ನ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಸೊ ಸೆಕೆಂಡ್ ರೀಸನ್ ಕಂಡಕ್ಟರ್ ನ ಸೈಜ್ ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ವೈರಿಂಗ್ ಮಾಡ್ತಾ ಇದ್ರೆ ಲೋಡ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ಸೊ ಆ ಲೋಡ್ ಕ್ಯಾಲ್ಕುಲೇಷನ್ ಮಾಡಿ ನೀವು ವೈರ್ ನ ಸೈಜ್ ನ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಿ ಸೊ ಫಾರ್ ಎಕ್ಸಾಂಪಲ್ ಕರೆಂಟ್ ರೇಟಿಂಗ್ ಕಡಿಮೆ ಇದ್ರೆ ಸ್ಮಾಲ್ ಕಂಡಕ್ಟರ್ ನ ಯೂಸ್ ಮಾಡ್ತೀರಿ ಸ್ವಲ್ಪ ಕರೆಂಟ್ ರೇಟಿಂಗ್ ಜಾಸ್ತಿ ಇದ್ರೆ ಸ್ವಲ್ಪ ಮೀಡಿಯಂ ವೈರ್ ನ ಯೂಸ್ ಮಾಡ್ತೀರಿ ಸೊ ಅದೇ ರೀತಿ ಕೂಡ ಇಲ್ಲುವೆ ಕರೆಂಟ್ ರೇಟಿಂಗ್ ಜಾಸ್ತಿ ಇದ್ರೆ ಬಿಗ್ಗೆಸ್ಟ್ ಕಂಡಕ್ಟರ್ ನ ಯೂಸ್ ಮಾಡಬೇಕಾಗುತ್ತೆ ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದ್ರೆ ಟವರ್ ನ ಸೈಜ್ ಕಡಿಮೆ ಮಾಡಬಹುದು ಹಾಗೂ ಇನ್ಸುಲೇಟರ್ ಗಳನ್ನ ಕಡಿಮೆ ಹಾಕಬಹುದು ಫ್ರೆಂಡ್ಸ್ ಸೊ ಹಾಗೂ ಇದರಿಂದ ಸ್ಪ್ಯಾನ್ ಜಾಸ್ತಿ ಬರಲ್ಲ ಫ್ರೆಂಡ್ಸ್ ಸೊ ಅದೇ ಕರೆಂಟ್ ರೇಟಿಂಗ್ ಜಾಸ್ತಿ ಇದ್ರೆ ನಾವು ಬಿಗ್ಗೆಸ್ಟ್ ಕಂಡಕ್ಟರ್ ಗಳನ್ನ ಪ್ಲೇಸ್ ಮಾಡಬೇಕಾಗುತ್ತೆ ಹಾಗೂ ಟವರ್ ನ ಸೈಜ್ ನ ಲಾರ್ಜ್ ಮಾಡಬೇಕಾಗುತ್ತೆ ಹಾಗೂ ಇನ್ಸುಲೇಟರ್ ಗಳನ್ನ ತುಂಬಾ ಹಾಕಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಗಳಿಗೆ 10 amps 20 amps ಪವರ್ ನ ಯೂಸ್ ಮಾಡಕ್ಕೆ ಎಷ್ಟು ವೈರ್ ನ ಎಷ್ಟು ಸೈಜ್ ವೈರ್ ನ ಯೂಸ್ ಮಾಡ್ತೀವಿ ಸೊ ಅದೇ ಬಿಗ್ಗೆಸ್ಟ್ ಟ್ರಾನ್ಸ್ಮಿಷನ್ ನಲ್ಲಿ 5000 amps 6 amps 10000 amps ಪವರ್ ಫ್ಲೋ ಆದ್ರೆ ಎಷ್ಟು ದಪ್ಪದಾದ ವೈರ್ ನ ಯೂಸ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿ ನೋಡಿ ಸೊ ಈ ಒಂದು ರೀಸನ್ ಗೋಸ್ಕರ ನಾವು ಪವರ್ ನ ಹಂಗಂದ್ರೆ ವೋಲ್ಟೇಜ್ ನ ಜಾಸ್ತಿ ಮಾಡಿ ಕರೆಂಟ್ ರೇಟಿಂಗ್ ನ ಕಡಿಮೆ ಮಾಡಿ ಪವರ್ ನ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಇದರಿಂದ ಟವರ್ ನ ಸೈಜ್ ನ ಕಡಿಮೆ ಮಾಡಬಹುದು ಇನ್ಸುಲೇಟರ್ ನ ಕಡಿಮೆ ಯೂಸ್ ಮಾಡಬಹುದು ಹಾಗೂ ಈ ಕಂಡಕ್ಟರ್ ನಲ್ಲಿ ಸ್ಪ್ಯಾನ್ ಜಾಸ್ತಿ ಬರಲ್ಲ ಫ್ರೆಂಡ್ಸ್ ಸೊ ಇದರಿಂದ ವೋಲ್ಟೇಜ್ ನ ರೈಸ್ ಮಾಡಿ ಹಾಗೂ ಕರೆಂಟ್ ನ ಡಿಗ್ರೀಸ್ ಮಾಡಿ ಪವರ್ ನ ಟ್ರಾನ್ಸ್ಮಿಷನ್ ಹಾಗೂ ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಮ ಮನೆಗಳಿಗೆ ಹಾಗೂ ಇಂಡಸ್ಟ್ರಿಗಳಿಗೆ ಟ್ರಾನ್ಸ್ಮಿಷನ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸೊ ಏಕೆ ಹೈ ವೋಲ್ಟೇಜ್ ನಲ್ಲಿ ಪವರ್ ನ ಟ್ರಾನ್ಸ್ಮಿಷನ್ ಮಾಡ್ತಾರೆ ಹಾಗೂ ಲೋ ಕರೆಂಟ್ ನಲ್ಲಿ ಪವರ್ ನ ಟ್ರಾನ್ಸ್ಮಿಷನ್ ಮಾಡ್ತಾರೆ ಅಂತ ಅವರು ಕೂಡ ತಿಳ್ಕೊಂಡ್ರೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನಮ್ಮ ಚಾನೆಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಂಡು ಮೇಲ್ಡೆ ಆಲ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ.